ಸಂಸ್ಕೃತಿಯನ್ನು ಬದಲಾಯಿಸತಕ್ಕಂಥ ಈ ತಾಲೂಕಿನಲ್ಲಿ ನಡೀತಕ್ಕಂಥ ಸರ್ವಾಧಿಕಾರಿ ಧೋರಣೆಯನ್ನು ಕೊನೆಗಣಿಸ್ತಕ್ಕಂಥ ಈ ತಾಲೂಕಿನಲ್ಲಿ ನಡೀತಕ್ಕಂಥ ಲಂಚ ಧೋರಣೆಯನ್ನು ತಡೆಗಣಿಸ್ತಕ್ಕಂಥ ಮತ್ತು ಈ ತಾಲೂಕಿನ ಇತಿಹಾಸವನ್ನು ರಾಜ್ಯದಲ್ಲಿ ಬೆಳಗಿಸ್ತಕ್ಕಂಥ ಚುನಾವಣೆ. ಈ ಚುನಾವಣೆಯಲ್ಲೇ ತಮ್ಮ ಮನೆಯ ಮಗನಾಗಿ ತಮ್ಮ ಮನೆಯ ಸಹೋದರನಾಗಿ ನಮ್ಮೆಲ್ಲರ ಆತ್ಮೀಯನಾಗಿರ್ತಕ್ಕಂಥ ನಾರಾಯಣ ಸ್ವಾಮಿರವರು 5ನೇ ಬಾರಿ ಶಾಸಕರಾಗ್ತಕ್ಕಂಥ ಚೈತನ್ಯವನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ, ತಮ್ಮಲ್ಲಿರ್ತಕ್ಕಂಥ ಬಂಧುಗಳ ಮುಖೇನ, ತಮ್ಮ ಕುಟುಂಬದ ಮುಖೇನ, ತಮ್ಮ ಸ್ನೇಹಿತರ ಮುಖೇನ, ನಾರಾಯಣ ಸ್ವಾಮಿ ಅಭ್ಯರ್ಥಿಯಲ್ಲ, ಭಾರತೀಯ ಜನತಾ ಪಕ್ಷದ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನೇ ಏ ನಾರಾಯಣ ಸ್ವಾಮಿ ಅಂತಕ್ಕಂಥ ಅಭಿವೃದ್ಧಿಯನ್ನು ಮಾಡಿದ್ದೇನೆ ತಿಳ್ತಾ ಇದೆಯಾ? ಈ ಗ್ರಾಮದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರಿಗೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಪರವಾಗಿ ಸವಾಲನ್ನು ಒಡ್ತಾ ಇದ್ದಾವೆ. ಕಾರಣ ಈ ನ್ಯಾಷನಲ್ ಹೈವಿ ನಮ್ಮ ನುಡಿದಂತೆ ನಡೆದ ಸರ್ಕಾರ, ನಾವು ಭ್ರಷ್ಟಾಚಾರದಿಂದ ಮುಕ್ತರಾಗಿರ್ತಕ್ಕಂಥ ಸರ್ಕಾರ, ಯಾವುದೇ ಒಂದು ಕಾರ್ಯಕ್ರಮ ಈ ಗ್ರಾಮಕ್ಕೆ ಕೊಡಲಿಲ್ಲ. ನಾರಾಯಣ ಸ್ವಾಮಿರವರು ಸಚಿವರಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ 1.5 ಕೋಟಿ ರೂಪಾಯಿಯನ್ನ ಈ ಊರಿಗೆ ಸುವರ್ಣ ಗ್ರಾಮ ಯೋಜನೆಯಲ್ಲಿ ಕೊಟ್ಟಂತ ಅನುದಾನವನ್ನ ಮತ್ತು ಈಗ ಭಾರತೀಯ ಜನತಾ ಪಕ್ಷದ ನಗರ ಪುರಸಭೆಯ ಸದಸ್ಯರುಗಳ ಅನುದಾನವನ್ನು ಹೊರತುಪಡಿಸಿದರೆ ಈ ಶಾಸಕನ ಅನುದಾನ ಈ ಗ್ರಾಮಕ್ಕೆ ಕಾಣಿಸ್ತು ಇಲ್ಲ. ಶಿವಣ್ಣ, ನೀನು ಗೆದ್ದಿರ್ತಕ್ಕಂಥದ್ದು ಆನೇಕಲ್ಲು ವಿಧಾನಸಭಾ ಮೀಸಲು ಕ್ಷೇತ್ರದಿಂದ 1800 ಕೋಟಿ ರಸ್ತೆಗಳನ್ನು ತೋರಿಸಿ ನಮ್ಮ ಕಿವಿಗಳ ಮೇಲೆ ದಾಸವಾಳವನ್ನು ಮಡಗಿದ್ರೆ ನಾವು ಮಡಿಸ್ಕೊಳ್ಳೋಕ್ಕಿಲ್ಲ. ಫಸ್ಟ್ ಆಫ್ ಆಲ್ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಕ್ಕೆ 5 ವರ್ಷಗಳ ನಿನ್ನ ಕೊಡುಗೆ ಏನು? ನಿನ್ನ ಯೋಗ್ಯತೆಗೆ ತಾಲೂಕಿನ ಕೇಂದ್ರ ಭಾಗದಲ್ಲೇ ನಾರಾಯಣ ಸ್ವಾಮಿರ ವರದಿಯಲ್ಲಿ 6 ಕೋಟಿ ರೂಪಾಯಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಮಾಡಿದಂಥ ಬಿಡುಗಡೆ ಆಗಿರ್ತಕ್ಕಂಥಣ್ಣ, ಈಗ ನೀನು ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂಡಿದ್ಯಾ? ನನ್ನ ಅವಧಿಯಲ್ಲಿ ಒಂದು ಬೃಹತ್ತಾಕಾರವಾದಂಥ ಅಂಬೇಡ್ಕರ್ ಭವನ ಕಟ್ಟಿಸ್ತೀನಿ ಅಂತ ಫ್ಲೆಕ್ಸ್ ಹಾಕಿ 2 ವರ್ಷ ಆಯಿತು ಶಿವಣ್ಣ, ಇವತ್ತು ನಿನ್ನ ಅಂಬೇಡ್ಕರ್ ಭವನ ಪ್ರಗತಿಯಲ್ಲಿದೆ ಅಂತ ಹೇಳ್ತಾ ಇದೆಯಾ? ಅಲ್ಲಿ ಬೂದ್ಗಡ್ಡಿ ಕೂಡ ಹಚ್ಚಿರೋ ಇತಿಹಾಸ ಇಲ್ಲ. ಸೊ ಒಂದು ಸರ್ಕಾರಿ ಜಂಡಲ್ ಹಾಸ್ಟೆಲ್ ಕಟ್ಟಲಿಕ್ಕೆ ನನ್ನ ಕೈಲಾಗಲಿಲ್ಲ. ಒಂದು ರೈತರ ಪರವಾಗಿ ಒಂದು ಸಮಾವೇಶವನ್ನು ಮಾಡಿ ರೈತರಿಗೆ ಅನುಕೂಲವಾಗಿರ್ತಕ್ಕಂಥ ಇವುಗಳನ್ನು ನೀನು ವಿತರಣೆ ಮಾಡಲಿಕ್ಕೆ, ಸಲಕರಣೆಯನ್ನು ವಿತರಣೆ ಮಾಡಲಿಕ್ಕೆ ನಿನ್ನ ಕೈಲಾಗಲಿಲ್ಲ. ನೀನು ಬಂದಿರತಕ್ಕಂಥದ್ದು ಹುಣಸೆಹಣ್ಣಿನ ವ್ಯಾಪಾರಿ, ಈಗ 5 ವರ್ಷದಲ್ಲಿ ಹುಣಸೆಕಾಯಿ ಉದುರಿಸ್ಕೊಂಡಾಗಿದ್ದಾಯ್ತು, ಈ ಬಾರಿ ಹುಣಸೆಹಣ್ಣು ಉದುರಿಸ್ಲಿಕ್ಕೆ ನಿಮಗೆ ಬಿಡಲ್ಲ. ಈ ತಾಲೂಕಿನ ಸರ್ಕಾರಿ ಅಧಿಕಾರಿಗಳಿಗೆ ಈ ತಾಲೂಕನ್ನ ಬಹುತೇಕವಾದಂಥ MLAಗಳು ಲಕ್ಷ್ಮೀದೇವಿ ರಾಮಣ್ಣನವರಿಂದ ನಾರಾಯಣ ಸ್ವಾಮಿರವರಿಗೆ ಆಳಿದಂಥ ತಾಲೂಕಿನಲ್ಲಿ ಯಾರು ತಟ್ಟೆ ಹಿಡಿದು ಸರ್ಕಾರಿ ಅಧಿಕಾರಿಗಳಲ್ಲಿ ಭಿಕ್ಷೆಯನ್ನು ಬೇಡಿಲ್ಲ. ಆ ಭಿಕ್ಷೆ ಬೇಡದ್ರಲ್ಲಿ ಒಬ್ಬ ದೊಡ್ಡ ಭಿಕ್ಷಿಕಾನದಾಗಿದೆ, ಅದು ನೀನು. ನಮಗೆ 20-30 ವರ್ಷ ರಾಜಕೀಯ ಅನುಭವ ಇತ್ತಂಗ ನಮಗೆ ಅದು ಅರಿವಿಲ್ಲ. ನಮಗೆ ಈ ರಸ್ತೆಗೆ 3 ಸಾರಿ ಪೂಜೆ ಮಾಡಿರೋ, ಏನಾದರೂ ಕಿತ್ಕನಹಳ್ಳಿ ಅಭಿವೃದ್ಧಿ ಆಗಿದ್ದರೆ ನನ್ನ ಆತ್ಮ ಆಗಿರ್ತಕ್ಕಂಥ ವಾಸು ಅವರಿದ್ದಾಗ ಮಾತ್ರ ಅಭಿವೃದ್ಧಿ ಆಗಿರೋದು. ನನ್ನ ಮನೆ ಅಂತ ನೋಡ್ಕೊಂಡ್ರು ವಾಸು, ಬಹುಶಃ ಯಾವತ್ತೂ ತನಗೋಸ ಏನು ಕೇಳ್ತಾ ಇರಲಿಲ್ಲ, ಪ್ರತಿಯೊಂದು ಸಮಯದಲ್ಲೂ ಊರಿಗೋಸನೆ ಕೇಳ್ತಾ ಇದ್ರು, ಊರಿಗೋಸನೆ ಕೆಲಸ ಮಾಡ್ತಾ ಇದ್ರು. ಊರೇ ಸ್ವರ್ಗ ಅನ್ಕೊಂಡಿದ್ರು, ಆ ಊರು ಸ್ವರ್ಗ ಅನ್ಕೊಂಡು ತನ್ನನ್ನು ತನ್ನ ಕುಟುಂಬವನ್ನು ಮರೆತು ಬಿಟ್ಟಿದ್ರು. ಅಂತ ಸಮಾಜವನ್ನು ಪ್ರೀತಿಸುವಂತ ವಾಸು ಅವ್ರ ಬಗ್ಗೆ, ವಾಸು ಅಭಿವೃದ್ಧಿ ಮಾಡಿದ ಹೋಗಿದ್ರೆ ಕಿತ್ಕನಹಳ್ಳಿ ಇವತ್ತು ಅಭಿವೃದ್ಧಿ ಆಗ್ತಾನೆ ಇರಲಿಲ್ಲ. ಈ ಶಾಸಕರು ಉಡಾಫೆ ಮಾತುಗಳನ್ನು ಹೇಳ್ತಾರೆ, ಆದರೆ ಶಾಸಕರ ಬಗ್ಗೆ ಅನೇಕ ವಿಚಾರ ಮಾತಾಡಿದ್ದಾರೆ, ಆದರೆ ನನಗೆ ಒಂದು ನೋವು ಕಾಣಿಸ್ತಾ ಇರೋದು, ನಾನು ವಾಸು ಇದ್ದಿದ್ದರೆ ಇವತ್ತು ಚುನಾವಣೆಯಲ್ಲಿ ಇಷ್ಟು ಒತ್ತಡ ನನಗಾಗ್ತಾ ಇರಲಿಲ್ಲ. ವಾಸು ಇದ್ದಿದ್ದರೆ ಇಂಥ ವೇವಲ್ಲಿ ಜಾತ್ರೆ ಮಾಡ್ತಾಯಿದ್ರು, ಸ್ವರ್ಗನೇ ಆನೇಕಲ್ ತಾಲೂಕಲ್ಲಿ ಸೃಷ್ಟಿ ಮಾಡಿಬಿಡ್ತಾಯಿದ್ರು.
ಕೊರತೆ ಕಾಣಿಸ್ತಾ ಇದೆ. ಆ ನೋವನ್ನು ತಡ್ಕೊಂಡ ಶಕ್ತಿ ನಮ್ಗೆ ಯಾರಿಗೂ ಕೊಡಲಿಲ್ಲ, ನನಗಂತೂ ಕೊಡಲೇ ಇಲ್ಲ. ಆದರೆ ಈ ಭ್ರಷ್ಟಾಚಾರವನ್ನು ಕಿತ್ತೋಗಿದ್ದಕ್ಕೆ ನಾವೆಲ್ಲ ಸಂಕಲ್ಪ ಮಾಡಬೇಕು. ಆ ಸಂಕಲ್ಪಕ್ಕಾಗಿ ಇಲ್ಲಿನ ಎಲ್ಲ ಹಿರಿಯರು, ಪೂಜ್ಯರು, ಕಾರ್ಯಕರ್ತರು, ವಿಶೇಷವಾಗಿ ನಮ್ಮ ಜೊತೆ ಸೇರಿ ಇವತ್ತು ಚುನಾವಣೆಯಲ್ಲಿ ಭಾಗವಹಿಸಿದ್ದೀರಾ. ಈ ಚುನಾವಣೆ ಪ್ರತಿಷ್ಠೆಯ ಚುನಾವಣೆ. ನಾನು ಈ ಚುನಾವಣೆ ಪ್ರತಿಷ್ಠೆ ತೀರ್ಕೊಳ್ಳೋದಕ್ಕೆ ಆತನು ಮಾಡಿದಂಥ ಭ್ರಷ್ಟಾಚಾರ, ಕೊಲೆ, ಅದಕ್ಕೆ ನಾನು ಒಂದು ಸಮಯವನ್ನು ವೇಸ್ಟ್ ಮಾಡಿ ಈ ಒಂದು ದುಷ್ಟಶಕ್ತಿಯನ್ನು ಕಿತ್ತೋಗಿದ್ದಕ್ಕೆ ಹಗಲಿಲು ಕೆಲಸ ಮಾಡ್ತಾಯಿದ್ವಿ. ಬಿ ಜೆ ಪಿ ಕಾರ್ಯಕರ್ತರು ಕೆಲಸ ಮಾಡ್ತಾರೆ, 100 to 1000 15 ತಾರೀಕು ಬಿ ಜೆ ಪಿ ಗೆಲುವು ಸಾಧನೆ ಮಾಡ್ತಾರೆ. ಈ ಶಾಸಕರು ಕಿತ್ತೋಗಿತ್ತು, ಅದಕ್ಕೆ ಸಹಕಾರ ಒತ್ತನ್ನು ಕೊಟ್ಟಂಥ ಆಶೀರ್ವಾದ ಮಾಡದಿರ್ತಕ್ಕಂಥ ತಮ್ಮೆಲ್ಲರಿಗೂ ನಾನು ವಿಶೇಷವಾಗಿ ವಂದಿಸಿ. ಈ ದಿನ ಕಿದ್ಗಾಣದ ಗ್ರಾಮದಲ್ಲಿ ನಮ್ಮೆಲ್ಲ ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ನಮ್ಮ ಮಾಜಿ ಎಕ್ಸ್ ಮಿನಿಸ್ಟರ್ ನಾರಾಯಣ ಸ್ವಾಮಿ ಅವರು ಈ ದಿನ ನಮ್ಮ ಗ್ರಾಮಕ್ಕೆ ಬಂದು ಕ್ಯಾನ್ವಾಸಲ್ಲಿ ತುಂಬ ಅದ್ದೂರಿಯಾಗಿ ಎಲ್ಲ ಕಾರ್ಯಕರ್ತರು ಸೇರಿ 100+ ಜನ ಸಂಖ್ಯೆಯಲ್ಲಿ ಅತಿ ಹೆಚ್ಚು ಜನಗಳು ಸೇರಿ ನಾವು ಇವತ್ತು ಬಿ ಜೆ ಪಿ ಮತಯಾಚನೆಯನ್ನು ಮಾಡಿದ್ದೀವಿ ಗ್ರಾಮದಲ್ಲಿ. ಕಿದನಹಳ್ಳಿ ಗ್ರಾಮದಲ್ಲಿ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು ಎಲ್ಲ ಈ ದಿನ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಬಿದ್ಗಾನ ಗ್ರಾಮದಲ್ಲಿ ಬಿ ಜೆ ಪಿ ಭದ್ರಕೋಟೆ ಅನ್ನೋದನ್ನು ಇವತ್ತು ಸಹ ಈ ಜನಗಳ ನೋಡಿ ನಮ್ಗೆ ಅನಿಸ್ತಾ ಇದೆ. ಬಿದ್ಗಾನಹಳ್ಳಿ ಗ್ರಾಮದಲ್ಲಿ ಅಂತೂ ಬಿ ಜೆ ಪಿನ ಬಿಟ್ಕೊಡಲ್ಲ, ಬಿ ಜೆ ಪಿಗೆ ಎಲ್ಲರೂ ಮತ ಹಾಕಬೇಕು ಅಂತೆಲ್ಲ ಡಿಸೈಡ್ ಮಾಡಿದ್ದಾರೆ. ಜನಗಳನ್ನು ಸಾಮೂಹಿಕವಾಗಿ ಎಲ್ಲರೂ ಅವರವರೇ ಯೋಚನೆ ಮಾಡಿ ಈ ಸಾರಿ ಬಿ ಜೆ ಪಿ ಗೆಲ್ಲೋದಕ್ಕೆ ತುಂಬ ಕಷ್ಟಪಟ್ಟು ಎಲ್ಲರೂ ದುಡಿದು ಇವತ್ತು ಬಿ ಜೆ ಪಿನ ಗೆಲ್ಲಿಸೋದಕ್ಕೆ ಎಲ್ಲ ಡಿಸೈಡ್ ಮಾಡಿದ್ದಾರೆ. ಇವತ್ತು ಈ ಜನ ನೋಡಿದ್ರೆ ನಮ್ಗೆ ಗೊತ್ತಾಗ್ತಾ ಇದೆ ನಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚು ಬಿ ಜೆ ಪಿ ಮತಗಳನ್ನು ನಾವು ಜಯಿಸಲಾಗ್ತೀವಿ.